ಈಗ ಮಾರ್ಚ್ 30ಕ್ಕೆ ಮೋದಿಯವರು ಚನ್ನಪಟ್ಟಣದ ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿದ್ದೀವಿ, ಈ ಸರಿ ಚನ್ನಪಟ್ಟಣದಲ್ಲೂ ಬಿಜೆಪಿ ಅಧಿಕಾರಕ್ಕೆ ತರಲಿಕ್ಕೆ ಮೋದಿಯವರನ್ನ ಕರೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೋಡಿ, ಅವರು ನಮ್ಮ ದೇಶದ ಪ್ರಧಾನಿಗಳು, ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅವರು ಅವರು ಆಯಿತು, ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಅಂದರೆ ಸಂತೋಷ, ಬಟ್ ಆದರೆ ಜನತೆಗೆ ಇಲ್ಲಿ ಕೈಗೆಟುಕುವಂಗೆ ಇಲ್ಲಿ ಕ್ಷೇತ್ರದ ಕೆಲಸ ಆಗಬೇಕು, ಅದು ಎಲ್ಲ ಜನನು ಈ ಲೋಕಲಲ್ಲಿ ಇರೋದ್ರಿಂದ ಅವರು ಅರ್ಥ ಮಾಡ್ಕೋತಾರೆ ಈ ಕೆಲಸ ಕಷ್ಟ ಸುಖಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ. ಕುಮಾರಸ್ವಾಮಿ ಅವರು ನಿಮಗೆ ಗೊತ್ತು, ಅವರು ಯಾರೇ ಕಷ್ಟ ಅಂತ ಬಂದ್ರೂ ಅವರು ಎಲ್ರಿಗೂ ಸ್ಪಂದಿಸ್ತಾರೆ. ಹಾಗಾಗಿ ಬರಲಿ, ಅವ್ರು ಸಂತೋಷ, ನಾವು ಸ್ವಾಗತ ಮಾಡ್ತೀವಿ ಅವ್ರು ನಮ್ಮ ಇಲ್ಲಿ ಕ್ಷೇತ್ರಕ್ಕೆ ಬರು. ರಾಮನಗರದಲ್ಲಿ ನಾಳೆ ಎಲ್ಲ ಇದೆ, ಯಾಕೂ ಇಲ್ಲಪ್ಪ, ನಾನು ಎರಡು ಕಡೆ ಓಡಾಡ್ತೀನಿ, ಹಾಗೇನಿಲ್ಲ. ರಾಮನಗರದಲ್ಲೂ ನನ್ನ ಜನ ನಿರೀಕ್ಷೆ ಮಾಡ್ತಾರೆ ಬರ್ಲಿ ಅಂತೇಳಿ. ಇಲ್ಲ ಇಲ್ಲ, ನಾಳೆ ಎಲ್ಲ ಇದೆ, ನಾಳೆಯಿಂದ ಮೂರು ದಿವಸ, ನಾಲ್ಕೈದು ದಿವಸ ಕಂಟಿನ್ಯೂಸ್ ಅಲ್ಲೇ ಇದೆ ನಂದು. ಹಾಗೇನಿಲ್ಲ, ಎರಡು ಕಡೆ ಸ್ವಲ್ಪ ಇಲ್ಲಿ ಇವರು ಬರೋದಕ್ಕಾಗಿಲ್ಲ, ಹೆಚ್ಚು ಬಂದಿದ್ದಾರೆ, ಪಂಚರತ್ನ ಯಾತ್ರೆ ಎಲ್ಲ ಮಾಡಿದ್ದಾರೆ. ಇದನ್ನ ನಾನು ಎರಡು ಕಡೆ ಮಾಡ್ತೀನಿ, ದೇವೇಗೌಡರದಾಗಲಿ ಕುಮಾರಸ್ವಾಮಿ ಅವರದಾಗಲಿ, ಎರಡು ಕ್ಷೇತ್ರಗಳಲ್ಲಿ ಯಾವಾಗ ಪ್ರಚಾರ ಇರುತ್ತೆ, ಏನೆಲ್ಲ ಪ್ಲಾನ್ ಆಗಿದೆ, ಏನೆಲ್ಲ ಅದನ್ನು ತಿಳಿಸ್ತೀವಿ ನಿಮಗೂ ಎಲ್ಲ ತಿಳಿಸ್ಬಿಟ್ಟೆ ಮಾಡ್ತೀವಿ.